ಎಲ್ರಿಗೂ ನಮಸ್ತೆ ನಾನಿವತ್ತಿನ ವೀಡಿಯೋದಲ್ಲಿ ಡ್ರೈ ಜಾಮೂನ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ರುಚಿಯಾದ ಕ್ರಿಸ್ಪಿಯಾದ ಡ್ರೈ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅರ್ಧ ಕೆ ಜಿಯಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಾನಿಲ್ಲಿ ಇನ್ನೂರು ಗ್ರಾಮ್ ಜಾಮೂನ್ ಪೌಡರಿಗೆ ಅರ್ಧ ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಸಣ್ಣ ಲೋಟದಲ್ಲಿ ಎರಡು ಲೋಟದಷ್ಟು ನೀರನ್ನು ಕಡಿಮೆ ಹಾಕೊಂಡ್ರೆ ಒಳ್ಳೆಯದು ಹಾಗೆ ಇದಕ್ಕೆ ಜಜ್ಜಿದ ಒಂದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕುದಿಲಿಕ್ಕೆ ಬಿಡಬೇಕು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಅಷ್ಟರಲ್ಲಿ ನಾನು ಜಾಮೂನ್ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸ್ ಟು ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೊಳ್ಬೇಕು ತುಂಬ ಪ್ರೆಸ್ ಮಾಡಿ ಕಲಿಸ್ಬಾರ್ದು ತುಂಬ ಪ್ರೆಸ್ ಮಾಡಿ ಕಲಿಸೋದ್ರಿಂದ ಉಂಡೆಗಳು ಗಟ್ಟಿ ಬರುತ್ತೆ ಹಾಗೆ ಮೇಲೆ ಸ್ಮೂತಾಗಿ ಕಲಿಸ್ಕೊಳ್ಬೇಕು ಸ್ವ ಸ್ವಲ್ಪನೇ ನೀರು ಹಾಕಿ ನಿಧಾನವಾಗಿ ಕಲಿಸ್ಕೊಳ್ಬೇಕು ಇಲ್ಲ ಅಂತಂದರೆ ಹದ ಗೊತ್ತಾಗಲ್ಲ ಮತ್ತು ನೀರು ಜಾಸ್ತಿ ಆದರೆ ಉಂಡೆಗಳು ಕೂಡ ಬರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿಯೇ ಬರುತ್ತೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸುತ್ತ ಸವ್ರಿ ಒಂದು ಐದು ನಿಮಿಷ ಸೈಡಲ್ಲಿ ಎತ್ತಿಟ್ಕೊಳ್ಬೇಕು ಅಷ್ಟೊಳಗೆ ನಾನಿಲ್ಲಿ ಎಣ್ಣೆನ ಕಾಯಲಿಕ್ಕೆ ಇದ್ದೀನಿ ಜಾಮೂನ್ ಉಂಡೆಗಳನ್ನ ಕರೀಲಿಕ್ಕೆ ಎಷ್ಟು ಎಣ್ಣೆ ಬೇಕು ಅಷ್ಟು ತೊಗೊಂಡಿದ್ದೀನಿ ಇದನ್ನು ಬಿಸಿ ಇಟ್ಟು ಈಗ ನಾನಿಲ್ಲಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ತಗೊಂಡು ಕೈಯಲ್ಲಿ ಸವರ್ಕೊಂಡು ಮೀಡಿಯಮ್ ಸೈಜಲ್ಲಿ ಹಿಟ್ಟನ್ನು ತೊಗೊಂಡು ಉಂಡೆಗಳನ್ನ ಮಾಡಿಕೊಳ್ಬೇಕು ನಿಧಾನವಾಗಿ ಮೇಲೆ ಉಂಡೆಗಳನ್ನ ಮಾಡಬೇಕು ತುಂಬ ಪ್ರೆಸ್ ಮಾಡಿ ಉಂಡೆಗಳನ್ನ ಮಾಡಬಾರ್ದು ಈ ರೀತಿ ಸಾಫ್ಟಾಗಿ ನೈಸಾಗಿ ಉಂಡೆಗಳನ್ನ ಮಾಡಿಕೊಳ್ಬೇಕು ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಬೇಕು ಬೇಗ ಬೇಗ ಉಂಡೆಗಳನ್ನ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಹಿಟ್ಟು ಒಣಗುತ್ತೆ ಈಗ ಇದನ್ನು ಎಣ್ಣೆಯಲ್ಲಿ ಕರಿಬೇಕು ಅದಕ್ಕೂ ಮುಂಚೆ ನಾನಿಲ್ಲಿ ಸಕ್ಕರೆ ಪಾಕನ ಕಾಯಿಲಿಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಕುದಿ ಬಂದಿದೆ ಫ್ಲೇಮ್ನ ಆಫ್ ಮಾಡಿ ಕ್ಯಾಪ್ನ ಕ್ಲೋಸ್ ಮಾಡಿ ಇಡಬೇಕು ಉಂಡೆಗಳನ್ನ ಬಿಡೋವರೆಗೂ ಬಿಸಿ ಇರಬೇಕು ಇದು ಈಗ ಇಲ್ಲಿ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೆ ಚೆನ್ನಾಗಿ ಕಾಯ್ದಿದೆ ಒಂದೊಂದೇ ಉಂಡೆಗಳನ್ನ ತೆಗೆದು ಎಣ್ಣೆಯಲ್ಲಿ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಇಲ್ಲ ಅಂತಂದರೆ ಹೋಗಿ ಪ್ಯಾನಲ್ಲಿ ಅಂಟ್ಕೊಳ್ಳುತ್ತೆ ಉಂಡೆಗಳು ಎಣ್ಣೆ ಚೆನ್ನಾಗಿ ಬಿಸಿ ಈ ರೀತಿ ಮೇಲ್ ಬರುತ್ತೆ ಹಾಗೆ ಚೆನ್ನಾಗಿ ಕೂಡ ಬೇಯುತ್ತೆ ಎಲ್ಲ ಉಂಡೆಗಳ್ನ ಬಿಟ್ಕೊಂಡಾದ ನಂತರ ಫ್ಲೇಮ್ನ ಮೀಡಿಯಮ್ ಮಾಡ್ಕೊಳ್ಬೇಕು ತುಂಬ ಜೋರಿದ್ದರೆ ಸೀದೋಗಿಬಿಡುತ್ತೆ ಬೇಗ ಬೆಂದುಬಿಡುತ್ತೆ ಒಳಗಡೆ ಬೇಯಲ್ಲ ಮೇಲೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ನಿಧಾನವಾಗಿ ತಿರುಗ್ಸಿ ತಿರುಗಿಸಿ ಬೇಯಬೇಕು ಎರಡೂ ಕಡೆ ಕಲರ್ ಚೇಂಜ್ ಆಗಬೇಕು ಎರಡೂ ಕಡೆ ಸಮವಾಗಿ ಬೇಯಬೇಕು ಸಂಪೂರ್ಣವಾಗಿ ಕಂದು ಬಣ್ಣ ಕೈ ಕೈಯಾಡಿಸ್ತಾನೆ ಇರಬೇಕು ಈ ರೀತಿ ಡಾರ್ಕ್ ಕಲರ್ ಚೇಂಜ್ ಆದ್ರೇ ಡ್ರೈ ಜಾಮೂನು ಕ್ರಿಸ್ಪಿಯಾಗಿ ಬರೋದು ಈಗ ಎಣ್ಣೆಯಿಂದ ತೆಗೆದು ಎಣ್ಣೆನ ಸೋತಿಸಿ ಸಕ್ಕರೆ ಪಾಕಕ್ಕೆ ಅದಬೇಕು ಈ ರೀತಿ ಎಲ್ಲದನ್ನೂ ತೆಗೆದು ಅದ್ದಿ ಒಂದು ಎರಡರಿಂದ ಮೂರು ನಿಮಿಷ ಬಿಡಬೇಕು ನಿಮಗೆ ತುಂಬ ಸಾಫ್ಟಾಗಿ ಬೇಕು ಅಂದರೆ ಒಂದು ಐದು ನಿಮಿಷ ಬಿಟ್ಟರೆ ಆಯಿತು ಇಲ್ಲ ಅಂತಂದರೆ ಎರಡರಿಂದ ಮೂರು ನಿಮಿಷ ಸಾಕು ಈ ಒಂದೊಂದನೆ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು ಅಲ್ಲೂ ಕೂಡ ಒಂದು ಐದು ನಿಮಿಷ ಬಿಡಬೇಕು ಪಾತ್ರೆಯಲ್ಲಿ ತೆಗೆದು ಹಾಕೊಂಡ್ಮೇಲೆ ಮತ್ತೆ ಸ್ವಲ್ಪ ಡ್ರೈ ಆಗುತ್ತೆ ನಾನಿಲ್ಲಿ ಒಂದು ಪ್ಲೇಟ್ನಲ್ಲಿ ಕೊಬ್ಬರಿ ಪುಡಿನ ತೊಗೊಂಡು ಒಂದೊಂದೇ ಜಾಮೂನ ತೊಗೊಂಡು ನೀಟಾಗಿ ಹತ್ಕೊಳ್ಬೇಕು ಸುತ್ತ ಈ ರೀತಿ ನೀಟಾಗಿ ಅದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಡಬೇಕು ಎಲ್ಲದನ್ನು ಹೀಗೆ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಒಳಗಡೆ ಜ್ಯೂಸಿಯಾಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ತಿನ್ನುವಾಗ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಮ್ಮೆ ಹೀಗೆ ಮಾಡಿ ನೋಡಿ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು